ನಮಸ್ಕಾರ ವೀಕ್ಷಕರೇ ಯಾರೂ ನಿರೀಕ್ಷೆ ಮಾಡಿರದ ರೀತಿ ರಾಧಿಕಾ ಕುಮಾರಸ್ವಾಮಿಯವರ ಕೇಸ್ ಇದೀಗ ದಿವಸದಿಂದ ದಿವಸಕ್ಕೆ ಭಾರಿ ದೊಡ್ಡ ತಿರುವನ್ನು ಇದೆ ಹೌದು ಒಂದು ಹಂತದಲ್ಲಿ ಈ ಕೇಸ್ ಅಷ್ಟಾಗಿ ನಡೆಯುವುದಿಲ್ಲ ಕುಮಾರಸ್ವಾಮಿಯವರ ಸಪೋರ್ಟ್ ಸಿಕ್ಕೇ ಸಿಗುತ್ತೆ ಅಂತ ಹೇಳಲಾಗಿತ್ತು ಆದರೆ ಈಗ ಕುಮಾರಸ್ವಾಮಿಯವರು ರಾಧಿಕಾ ಯಾರೆಂದು ನನಗೆ ಗೊತ್ತೇ ಇಲ್ಲ ಎಂದು ಬಾಂಬ್ ಸಿಡಿಸುವ ಮೂಲಕ ಇಡೀ ರಾಜ್ಯಕ್ಕೆ ದೊಡ್ಡ ಶಾಕ್ ಕೊಟ್ಟಿದ್ದರು ಇದೇನಪ್ಪ ಇದು ರಾಧಿಕಾ ನೋಡಿದರೆ ಕುಮಾರಸ್ವಾಮಿಯವರು ನನ್ನ ಪತಿ ಎಂದು ಎಲ್ಲರಲ್ಲಿಯೂ ಹೇಳಿಕೊಳ್ತಾರೆ ಆದರೆ ಇವರನ್ನು ನೋಡಿದರೆ ರಾಧಿಕಾ ಯಾರೆಂದು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಂತ ಒಂದು ಕ್ಷಣ ಬೆರಗಾಗಿದ್ದರು ಆದರೆ ಸೆಲೆಬ್ರಿಟೀಸ್ಗಳೇ ಹಾಗೆ ಮೇಲೊಂದು ಒಳಗೊಂದು ಅನ್ನುವ ಹಾಗೆ ಇದೀಗ ರಾಥೋರಾತ್ರಿ ಕುಮಾರಸ್ವಾಮಿಯವರು ರಾಧಿಕಾ ರವರನ್ನು ಭೇಟಿ ಮಾಡಿದ್ದು ಕೇಸ್ನಿಂದ ಬಚಾವ್ ಮಾಡುವುದು ಹೇಗೆ ಎಂದು ಚಿಂತನೆಯಲ್ಲಿ ತೊಡಗಿದ್ದಾರೆ ಹಾಗಾದರೆ ಏನಿದು ಸುದ್ದಿ ಎಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ತಪ್ಪು ಮಾಡಿದರೆ ಯಾರೇ ಆಗಲಿ ಶಿಕ್ಷೆ ಆಗಲೇಬೇಕು ಎಂದು ನಿಮಗೂ ಕೂಡ ಅನ್ನಿಸುವುದಾದರೆ ಈ ವಿಡಿಯೋವನ್ನು ತಪ್ಪದೆ ನೋಡಿ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಹೌದು ಸೆಲೆಬ್ರಿಟೀಸ್ಗಳ ಜೀವನನೇ ಹಾಗೆ ಒಳಗೊಂದು ಹೊರಗೊಂದು ಮೇಲೆ ನೋಡಿದಂತೆ ಅವರು ಒಳಗೆ ಇರುವುದಿಲ್ಲ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ರಾಧಿಕಾ ಯಾರೆಂದು ನನಗೆ ಗೊತ್ತಿಲ್ಲ ಎಂದು ಹೇಳಿದಾಗ ಎಲ್ಲರೂ ಅವರ ಮಾತನ್ನು ನಂಬಿದ್ದರು ಆದರೆ ಇದೀಗ ಅವರು ಗುಟ್ಟಾಗಿ ರಾಧಿಕಾ ಅವರನ್ನು ಮೀಟ್ ಮಾಡಿದ್ದಾರೆಂಬ ಸುದ್ದಿಯೊಂದು ಹೊರಬಂದಿದೆ ಅಕ್ರಮ ಹಣ ವರ್ಗಾವಣೆಯ ವಿಚಾರವಾಗಿ ಇದೀಗ ರಾಧಿಕಾ ರವರ ಕೇಸ್ ಪೊಲೀಸ್ ಸ್ಟೇಷನ್ನಲ್ಲಿ ಇದೆ ಪೊಲೀಸರು ಕೂಡ ಅವರನ್ನು ಸರಿಯಾಗಿ ವಿಚಾರಣೆಗೆ ಕರೆದು ತನಿಖೆ ನಡೆಸಿದ್ದಾರೆ ಅಗತ್ಯ ಬಿದ್ದರೆ ಮತ್ತೆ ವಿಚಾರಣೆ ಮಾಡುತ್ತಾರೆ ಎಂದು ಹೇಳಲಾಗಿದೆ ಆದರೆ ಕಳೆದ ಮೂರು ನಾಲ್ಕು ದಿನದಿಂದ ಈ ಕೇಸ್ ಬಗ್ಗೆ ಯಾವುದೇ ಡೀಟೇಲ್ಸ್ ಹೊರಬಿದ್ದಿಲ್ಲ ಎಲ್ಲ ಒಳಗೊಳಗೆ ನಡೆಯುತ್ತಿದ್ದು ಈಗ ಈ ಕೇಸ್ ಬಗ್ಗೆ ರಾಧಿಕಾ ಅವರ ಹೆಸರು ಎಲ್ಲಿಯೂ ಕೇಳಿ ಬರುತ್ತಿಲ್ಲ ಬದಲಾಗಿ ಯುವರಾಜರ ಹೆಸರು ಕೇಳಿ ಬರುತ್ತಿದೆ ಇದಕ್ಕೆ ಕಾರಣ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ ಆಗಿದ್ದಾರೆ ಎಂದು ಹೇಳಲಾಗಿದೆ ಹೌದು ಮೇಲೆ ಅವರು ನನ್ನ ಹೆಂಡತಿ ಅಲ್ಲ ಎಂದು ಹೇಳಿದರೂ ಕೂಡ ಒಳಗೊಳಗೆ ಎಲ್ಲ ವ್ಯವಸ್ಥೆಗಳನ್ನು ಕುಮಾರಸ್ವಾಮಿಯವರು ಮಾಡಿದ್ದು ಇನ್ನು ಮೇಲೆ ರಾಧಿಕಾ ರವರ ಹೆಸರು ಈ ಕೇಸ್ನಲ್ಲಿ ಕೇಳಿ ಬರುವ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ ಎಲ್ಲಿ ನೇರವಾಗಿ ರಾಧಿಕಾರನ್ನು ಭೇಟಿ ಮಾಡಿ ಹೆಲ್ಪ್ ಮಾಡಿದರೆ ಜನರು ತಪ್ಪು ತಿಳಿದುಕೊಳ್ಳುತ್ತಾರೋ ಎಂದು ಭಯದಿಂದ ಕುಮಾರಸ್ವಾಮಿಯವರು ಮಾಸ್ಟರ್ ಪ್ಲಾನ್ ಮಾಡಿದ್ದು ಒಳಗೊಳಗೆ ಎಲ್ಲ ಸಹಾಯವನ್ನು ಮಾಡುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ ಈ ಬಗ್ಗೆ ಪೊಲೀಸ್ನವರು ಕೂಡ ಶಾಕ್ ಆಗಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ನಮಗೆ ತಿಳಿಸಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಧನ್ಯವಾದಗಳು